ಬದಲಿಂದ ಸುದೀಪ್ ಅವರು ಪ್ರಚಾರ ಕೊಟ್ಟಿದ್ದಾರೆ ಸಿಎಂ ಅವ್ರ ಪರವಾಗಿ ಅಂತ ಹೇಳ್ತಿದ್ದಾರೆ ಸರ್, ಬಿಜೆಪಿ ಪರವಾಗಿ ಆಗತ್ತೆ ಅಂತ. ಸೊ ಅದೇನ ಇಂಪ್ಯಾಕ್ಟ್ ಆಗುತ್ತಾ ಬಿಜೆಪಿ ಮೇಲೆ ಅಂತ ಸರ್? ಇಂಪ್ಯಾಕ್ಟ್ ಎಷ್ಟು ಮಟ್ಟಕ್ಕೆ ಆಗುತ್ತೆ ಅಂತಕ್ಕಂಥದ್ದು ನಮಗೆ ಗೊತ್ತಿಲ್ಲ. ಆದರೆ ಸುದೀಪ್ ಅವರು ಈಗಾಗಲೇ ಭಾಳ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ದು ಏನು, ಬೊಮ್ಮಯ್ಯವರಿದ್ದಾರೆ, ಬೊಮ್ಮಯ್ಯವ್ರ ಜೊತೆ ಅವರ ಒಂದು ಸಂಪರ್ಕ ಇರ್ಬೋದು, ಸಂಬಂಧ ಇರ್ಬೋದು, ಹಲವಾರು ವರ್ಷಗಳ ನೆಂಟು ಅಂತಕ್ಕಂಥದ್ದು, ಬಹುಶಃ ಅವ್ರ ಮೇಲೆ ವೈಯಕ್ತಿಕವಾಗಿ ಒಂದು ಗೌರವ ಇದ್ದು ಇವತ್ತು ಪ್ರಚಾರ ಕಾರ್ಯಕರ್ತ ನಮ್ಮ ಪಕ್ಷದ ಕಾರ್ಯಕರ್ತರು ನಮ್ಮ ಸ್ಟಾರ್ ಕ್ಯಾಂಪೇನರು ಮನೆ ದೇವೇಗೌಡರು ಹೆಸರೇ ಸರ್. ಸರ್, ದೇವೇಗೌಡರು ಯಾವಾಗ ನಿಮ್ಮ ಪರವಾಗಿ ಪ್ರಚಾರ ಮಾಡ್ತಾರೆ ರಾಮನಗರದಲ್ಲಿ? ನಾನು ಮಾನ್ಯ ದೇವೇಗೌಡರ ಒಂದು ಆರೋಗ್ಯದ ದೃಷ್ಟಿಕೋನದಿಂದ ಈಗ ಸಣ್ಣ ಪುಟ್ಟ ಏರುಪೇರುಗಳು ವಯಸ್ಸಾದ ಮೇಲೆ ಆಗ್ತಕ್ಕಂಥ ಸಹಜ, ಆದರೆ ಭಗವಂತನ ಆಶೀರ್ವಾದ, 6.5 ಕೋಟಿ ಕನ್ನಡಿಗರ ಆಶೀರ್ವಾದ, ಇನ್ನು ದೇವೇಗೌಡರು ಸಾಹೇಬರು ನಮಗೆ ಹಲವಾರು ವರ್ಷಗಳ ಕಾಲ ನಮ್ಮ ಜೊತೆನಲ್ಲಿದ್ದು ಮಾರ್ಗದರ್ಶನ ನೀಡಬೇಕು ನಮ್ಮ ರಾಜ್ಯಕ್ಕೆ ದೇಶಕ್ಕೆ ಅಂತಕ್ಕಂಥದ್ದು ನಾವೆಲ್ಲ ಬಯಸ್ತೇವೆ. ಬಹುಶಃ ನಾನು ಅವ್ರಿಗೆ ಹೆಚ್ಚಾಗಿ ಶ್ರಮ ಕೊಡಲಿಕ್ಕೆ ಹೋಗೋದಿಲ್ಲ, ಆದರೂ ಅವರು ಹಲವಾರು ಸಂದರ್ಭದಲ್ಲಿ ನನಗೆ ಭೇಟಿಯಾದಾಗಿರ್ಬೋದು, ಫೋನ್ ಮಾಡ್ತಕ್ಕಂಥದ್ದು ಇರ್ಬೋದು, ಬರ್ತೇನೆ ರಾಮನಗರಕ್ಕೆ ಅಂತಕ್ಕಂಥ ವಿಚಾರ ತಿಳಿಸಿದ್ದಾರೆ. ಬಹುಶಃ ಯಾವತ್ತಾದರೂ ಒಂದು ಅರ್ಧ ದಿನ ಬಂದು ಹೋಗ್ತಾರೆ. ತಗೊಳ್ಬೇಕಾದ್ರೆ ಭಾವುಕರಾದ್ರಿ? ಅದು ಹಲವಾರು ಬಾರಿ ಹೇಳಿದೆ ಮೊನ್ನೆನೋ, ಅದು ಒಂದು ಎಮೋಷ್ನಲ್ ಮೂಮೆಂಟ್ ನಮ್ಮ ಜೀವನದಲ್ಲಿ. ಅಂಥ ಒಬ್ಬ ಪುಣ್ಯಾತ್ಮನ ಕೈನಲ್ಲಿ ಬಿ ಫಾರ್ಮ್ ಪಡೀತಕ್ಕಂಥದ್ದು ನಮ್ಮ ಪುಣ್ಯ. ಇಟ್ ವಾಸ್ ಎನ್ ಎಮೋಷ್ನಲ್ ಮೂಮೆಂಟ್ ಅಷ್ಟು, ಬೇರೆ. ಥ್ಯಾಂಕ್ ಯು.